ಅಥಣಿ ಪಟ್ಟಣದಲ್ಲಿ ಕೊರೋನಾ ವಾರಿಯರ್ಗಳ ಸಭೆ ನಡೆಸಿದ ಸಿಇಒ. ಅಥಣಿ ಪಟ್ಟಣದ ಎಚ್ಆರ್ ಕುಲಕರ್ಣಿ ಸಭಾಭವನದಲ್ಲಿ ಅಧಿಕಾರಿಗಳ ಮತ್ತು ಕಂದಾಯ ಇಲಾಖೆಯ ಸಿಬ್ಬಂದಿಗಳ ಜೊತೆ ಸಿಇಒ ರಾಜೇಂದ್ರ ಸಭೆ ನಡೆಸಿದರು. ಅಥಣಿ ಮತ್ತು ಕಾಗವಾಡ ತಾಲೂಕಿನಲ್ಲಿ ಅಧಿಕ ಸಂಖ್ಯೆಯಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ತುರ್ತು ಸಭೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಇಒ ರಾಜೇಂದ್ರ, ಕೊರೋನಾ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜಾಗೃತರಾಗಿ ಕೆಲಸ ನಿರ್ವಹಿಸಬೇಕು. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಜನರಿಗೆ ದಿನಬಳಕೆಯ ವಸ್ತುಗಳು ಸಿಗುವಂತೆ ಮಾಡಿ ಹಾಗೂ ಸೀಲ್ ಡೌನ್ ಮಾಡಿ ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಹೆಚ್ಚಿನ ಪ್ರಮಾಣದಲ್ಲಿ ನಡೆಸುವಂತೆ ಮತ್ತು ಸಮರ್ಪಕವಾಗಿ ಬಳಸಿ ಎಂದು ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಚುಕ್ಕೋಡಿ ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗ್ನವರ್, ಅಥಣಿ ಡಿವೈಎಸ್ಪಿ ಎಸ್ವಿ ಗಿರೀಶ್, ಅಥಣಿ ತಹಸೀಲ್ದಾರ್ ದುಂಡಪ್ಪ ಕುಮಾರ್, ಕಾಗವಾಡ ತಹಸೀಲ್ದಾರ್ ಪ್ರಮೀಳಾ ದೇಶಪಾಂಡೆ ಉಪಸ್ಥಿತರಿದ್ದರು. 400 ಜನ ಟೀಚರ್ಸ್ಗಳಿದ್ದಾರೆ. ಒಂದೊಂದು ಗ್ರಾಮ ಪಂಚಾಯತ್ಗೆ ಆಯಾ ಯಾವ್ದಾದ್ರ ವಾಸಸ್ಥಳದ ಆಧಾರದ ಮೇಲೆ ಅವರಿಗೆ ಅಲ್ಲಲ್ಲೇ ಏನು ಬೂತ್ ಲೆವೆಲ್ ನಾವು ಮಾಡಿದೀವಿ. ಎಲೆಕ್ಷನ್ ಟೈಮ್ ಒಳಗಡೆ ಬೂತ್ ಲೆವೆಲ್ ಆಫೀಸರ್ಸ್ ಗಳು ಇರ್ತಾರೆ, ಅವ್ರ ಮೇಲ್ಗಡೆ ನಾವು ಸೆಕ್ಟರ್ ಆಫೀಸರ್ಸ್ ಗಳನ್ನ ನಾವು ಮಾಡ್ತೀವಿ. ಆ ರೀತಿ ಒಳಗಡೆ ನಾವು ಅವ್ರನ್ನ ಮಾಡಿಕೊಂಡು ಇನ್ಫಾರ್ಮೇಶನ್ ಸ್ಲಾಬ್ ತಗೊಂಡಿರೋರ್ನ ಅವ್ರಿಗೆ ಮಾಹಿತಿ ಕೊಡಬೇಕು. ಯಾಕಂದ್ರೆ ಸ್ಲಾಬ್ ಕೊಟ್ಟು ಇಡೀ ಊರು ತುಂಬಾ ಓಡಾಡಿರ್ತಾರೆ. ಪಾಸಿಟಿವ್ ಬಂದ ತಕ್ಷಣ ಜನಕ್ಕೆ ಗಾಬರಿ ಆಗುತ್ತೆ. ನನ್ನ ಹತ್ರ ಬಂದಿದ್ದ, ಇಲ್ಲಿ ಬಂದಿದ್ದ, ಇಲ್ಲಿ ಮಾರ್ಕೆಟ್ಗೆ ಹೋಗಿದ್ದ. ನಾವು ಅವನಿಗೆ ರಿಸಲ್ಟ್ ಬರೋ ಅಷ್ಟೊತ್ತಿಗೆ ಒಂದು 10 ಜನಕ್ಕೆ ಇದ್ರೊಳಗಡೆ ಮಾಡಿರ್ತಾನೆ. ಜನದಲ್ಲೊಳಗಡೆ ಭಯದೊಳಗಡೆ ಅವರು ಒಂದು 20 ಜನಕ್ಕೆ ಹೋಗಿರ್ತಾರೆ. ಈ ವಿಷಯದಲ್ಲಿ ನಾವು ಕಂಟೈನ್ಮೆಂಟ್ ಝೋನ್ಸ್ ಗಳನ್ನ ಮತ್ತೆ ಸೋಂಕಿತ ವ್ಯಕ್ತಿಗಳ ಮೂವ್ಮೆಂಟ್ ಅನ್ನ ನಾವು ಎಲ್ಲಿ ತನಕ ನಾವು ರೆಸ್ಟ್ರಿಕ್ಟ್ ಮಾಡಲ್ಲ, ಕೇಸಸ್ ಗಳು ತುಂಬಿಕೊಂಡು ತುಂಬಿಕೊಂಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅನ್ನೆಸರಿ ಇದ್ರೊಳಗಡೆ ಏನು ನಮ್ಮ ಒಂದು ಈ ಸಿಸ್ಟಮ್ ಕೊಲಾಪ್ಸ್ ಆಗುವಂತ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ.